ನಮಸ್ತೆ ದಿವಣ ಪಂಚ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಹೆಸರನ್ನು ಕೇಳದವರು ಭಾರತದ ಮಟ್ಟಿಗೆ ಯಾರು ಇರಲಾರರು ಹಲವರಿಗೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಎಂದರೆ ಗೊತ್ತಾಗದೇ ಹೋದರೂ ಇಂದಿರಾ ಕಾಂಗ್ರೆಸ್ ಇಲ್ಲವೇ ಕಾಂಗ್ರೆಸ್ ಎಂದರೆ ಖಂಡಿತ ಗೊತ್ತಾಗಲೇಬೇಕು ಭಾರತದ ಅತಿ ದೊಡ್ಡ ಚರಿತ್ರೆ ಇರುವ ರಾಜಕೀಯ ಪಕ್ಷ ಇದು ಸ್ವಾತಂತ್ರ್ಯ ಹೋರಾಟದಲ್ಲಿ ನೇರ ಪಾಲ್ಗೊಂಡ ಪಕ್ಷವೆಂಬ ಹಿರಿಮೆಯನ್ನು ಇದು ಹೇಳಿಕೊಳ್ಳುತ್ತದೆ ರಾಷ್ಟ್ರೀಯ ವ್ಯಕ್ತಿತ್ವಗಳೆಂದು ಪರಿಗಣಿಸಲ್ಪಟ್ಟಿರುವ ಮೋಹನ್ ಚಂದ್ ಕರಮಚಂದ ಗಾಂಧಿ ಜವಹರ್ಲಾಲ್ ನೆಹರು ವಲ್ಲಭಭಾಯ್ ಪಟೇಲರಂತಹ ನಾಯಕರು ಈ ಪಕ್ಷದ ಹಿನ್ನೆಲೆಯುಳ್ಳವರು ಕಾಂಗ್ರೆಸ್ ಪಕ್ಷವನ್ನು ನಿವೃತ್ತ ಬ್ರಿಟಿಷ್ ನಾಗರಿಕ ಸೇವಾ ಅಧಿಕಾರಿ ಕಾಂಗ್ರೆಸ್ ಪಕ್ಷವನ್ನು ನಿವೃತ್ತ ಬ್ರಿಟಿಷ್ ನಾಗರಿಕ ಸೇವಾ ಅಧಿಕಾರಿ ಅಲ್ಲನ್ ಒಕ್ ಒಕ್ಟಾವಿಯನ್ ಹೂಮ್ ಸ್ಥಾಪಿಸಿದ ಸಾವಿರದ ಎಂಟುನೂರ ಎಂಬತ್ತೈದು ಡಿಸೆಂಬರ್ನಲ್ಲಿ ಇದು ತನ್ನ ಮೊದಲ ಸಭೆಯನ್ನು ಆಗಿನ ಬಾಂಬೆಯಲ್ಲಿ ನಡೆಸಿತ್ತು ಇದಕ್ಕೆ ಬ್ರಿಟಿಷ್ ಸರ್ಕಾರದ ನೇರ ಬೆಂಬಲ ಇತ್ತು ಇದಕ್ಕೆ ಬ್ರಿಟಿಷ್ ಸರ್ಕಾರದ ನೇರ ಬೆಂಬಲ ಇತ್ತು ಸಾವಿರದ ಎಂಟುನೂರ ಎಂಬತ್ತ ಮೂರರಿಂದಲೇ ಎಂ ಇದಕ್ಕಾಗಿ ತಯಾರು ನಡೆಸಿದ್ದರು ಮೊದಲ ಸಭೆಗೆ ಬೇರೆ ಬೇರೆ ಭಾಗಗಳಿಂದ ಸುಮಾರು ಎಪ್ಪತ್ತೆರಡು ಜನಪ್ರತಿನಿಧಿಗಳು ಭಾಗವಹಿಸಿದ್ದರು ಅದರಲ್ಲಿ ಮೂವತ್ತ ಒಂಬತ್ತು ಜನ ಶ್ರೀಮಂತ ವಕೀಲರು ಹದಿನಾಲ್ಕು ಜನ ಪತ್ರಕರ್ತರು ಇವರಲ್ಲಿ ಬಹುತೇಕ ಪತ್ರಿಕಾ ಮಾಲೀಕರಾಗಿದ್ದರು ಎರಡು ಜನ ಶಿಕ್ಷಕರು ಒಬ್ಬರು ಡಾಕ್ಟರ್ ಸೇರಿದ್ದರು ಐವತ್ತ ನಾಲ್ಕು ಜನ ಮೇಲ್ವರ್ಗಕ್ಕೆ ಸೇರಿದವರಾಗಿದ್ದರೆ ಇಬ್ಬರು ಮುಸ್ಲಿಂ ಪಂಗಡದವರು ಉಳಿದವರು ಪಾರ್ಸಿ ಮತ್ತು ಜೈನ ಪಂಗಡಕ್ಕೆ ಸೇರಿದವರು ಈ ಮೊದಲ ಸಭೆಯಲ್ಲಿ ಉಮೇಶ್ ಚಂದ್ರ ಬ್ಯಾನರ್ಜಿ ಪಕ್ಷದ ಮೊದಲ ಅಧ್ಯಕ್ಷರಾಗಿಯೂ ಎಓಂ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಆಯ್ಕೆಯಾಗುತ್ತಾರೆ ಸಾವಿರದ ಎಂಟುನೂರ ಎಂಬತ್ತ ಆರರಲ್ಲಿ ಇದರ ಅಧ್ಯಕ್ಷೆಯ ದಾದಾಬಾಯ್ ನವಜ್ಯೋತಿ ಬ್ರಿಟಿಷ್ ಪಾರ್ಲಿಮೆಂಟ್ ಹೌಸ್ ಬೋರ್ಡ್ ಕಾಮನ್ಸ್ನಲ್ಲಿ ಸಾವಿರದ ಎಂಟುನೂರ ಎಂಬತ್ತೊಂಬತ್ತ ಎರಡರಿಂದ ಸಾವಿರದ ಒಂಬೈನೂರ ತೊಂಬತ್ತೈದರವರೆಗೆ ಸಾವಿರದ ಎಂಟುನೂರ ತೊಂಬತ್ತೈದರವರೆಗೆ ಭಾರತೀಯ ಪ್ರತಿನಿಧಿಯಾಗಿದ್ದವರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಗಾಂಧೀಜಿ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬರುತ್ತಾರೆ ನಂತರ ಅವರೇ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗುತ್ತಾರೆ ಕಲ್ಕತ್ತಾದಲ್ಲಿ ಇದ್ದ ಮತ್ತೊಂದು ಸಂಘಟನೆಯಾದ ನ್ಯಾಷನಲ್ ಕಾನ್ಫರೆನ್ಸ್ ರಾಷ್ಟ್ರೀಯ ಕಾಂಗ್ರೆಸ್ನೊಂದಿಗೆ ವಿಲೀನವಾಗುತ್ತದೆ ಸಾವಿರದ ಎಂಟುನೂರ ಎಪ್ಪತ್ತು ಸಾವಿರದ ಎಂಟುನೂರ ಎಂಬತ್ತರ ದಶಕದಲ್ಲಿ ಭಾರತದ ಸಾಮಾಜಿಕ ಸ್ಥಿತಿ ಭಾರಿ ಕ್ಷೋಭೆಯಿಂದ ಕೂಡಿದ್ದವು ಭಾರಿ ಭಾರಿ ಕ್ಷೋಭೆಯಿಂದ ಕೂಡಿದ್ದವು ಸಾವಿರದ ಎಂಟುನೂರ ಐವತ್ತ ಏಳರ ಭಾರತ ಮೊದಲ ಸ್ವಾತಂತ್ರ್ಯ ಸಂಗ್ರಮದ ತೀವ್ರತೆಯ ಅರಿವು ಕೂಡ ಬ್ರಿಟಿಷರಿಗೆ ಇತ್ತು ಇದೇ ಸಂದರ್ಭದಲ್ಲಿ ಬುಡಕಟ್ಟು ಜನರು ರೈತಾಪಿಗಳು ಇತರ ಜನವರ್ಗಗಳು ಬ್ರಿಟಿಷ್ ಆಡಳಿತಕ್ಕೆ ತೀವ್ರ ಸಡ್ಡು ಹೊಡೆದರು ಸಡ್ಡು ಹೊಡೆದು ನಿಂತಿದ್ದರು ಕೇವಲ ಸೇನಾ ಕ್ರಮಗಳಿಂದ ಮಾತ್ರ ಇವರನ್ನೆಲ್ಲ ದಮನಿಸಲು ಸಾಧ್ಯವಾಗುವುದಿಲ್ಲ ಎನ್ನುವುದು ಬ್ರಿಟಿಷ್ ಆಡಳಿತಗಾರರಿಗೆ ಆಗಲೇ ಗೊತ್ತಾಗಿತ್ತು ಮೊದಲಿಂದಲೂ ಬ್ರಿಟಿಷ್ ಅಧಿಕಾರದೊಂದಿಗೆ ನೇರ ಸಂಯೋಜನೆ ಮಾಡಿಕೊಳ್ಳುತ್ತಾ ತನ್ನ ಕಾರ್ಯಕಲಾಪಗಳನ್ನು ನಡೆಸಿತ್ತು ಕಾಂಗ್ರೆಸ್ ಇದಕ್ಕೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಹುಟ್ಟೆ ಅದರ ಸ್ವಭಾವವನ್ನು ಸ್ವತಃ ತೆರೆದಿಡ್ತದೆ ಕಾಂಗ್ರೆಸ್ಸಿನ ಕಾರ್ಯಕಲಾಪ ಬ್ರಿಟಿಷ್ ಸರ್ಕಾರಕ್ಕೆ ಇರಿಸುಮುರುಸಾಗದಂತೆ ಕಾಂಗ್ರೆಸ್ಸಿನ ಕಾರ್ಯಕಲಾಪ ಬ್ರಿಟಿಷ್ ಸರ್ಕಾರಕ್ಕೆ ಇರಿಸುಮುರುಸು ಆಗದಂತೆ ನೋಡಿಕೊಟ್ಟಿದ್ದರು ಮೊದಲಿನಿಂದಲೂ ಇದ್ದಿತು ಜನಸಾಮಾನ್ಯರು ನಿಜವಾದ ಸ್ವಾತಂತ್ರ್ಯ ಹಾಗೂ ಸ್ವಾಯತ್ತಗಾಗಿ ಜೀವದ ಹಂಗು ತೊರೆದು ಜನಸಾಮಾನ್ಯರು ನಿಜವಾದ ಸ್ವಾತಂತ್ರ್ಯ ಹಾಗೂ ಸ್ವಾಯತ್ತೆಗಾಗಿ ಜೀವನದ ಹಂಗು ತೊರೆದು ಹೋರಾಡುತ್ತಿದ್ದರೆ ಕಾಂಗ್ರೆಸ್ ಕಾಂಗ್ರೆಸ್ ಆ ಹೋರಾಟಗಳನ್ನು ತನಿಸುವ ಕೆಲಸ ಮಾಡುತ್ತಾ ಬಂದಿತ್ತು ಬ್ರಿಟಿಷ್ ಆಡಳಿತವನ್ನು ಸಂಪೂರ್ಣವಾಗಿ ಬ್ರಿಟಿಷ್ ಆಡಳಿತವನ್ನು ಸಂಪೂರ್ಣವಾಗಿ ಈ ದೇಶದಿಂದ ತೊಲಗಿಸಲು ಜನರು ಹೋರಾಡುತ್ತಿದ್ದರೆ ಕಾಂಗ್ರೆಸ್ ಬ್ರಿಟಿಷ್ ಆಸ್ಥಾನದಲ್ಲಿ ಸಣ್ಣ ಸಣ್ಣ ಸ್ಥಾನಮಾನಗಳಿಗಾಗಿ ಬ್ರಿಟಿಷರನ್ನು ಬೇಡುತ್ತಿತ್ತು ಸಾವಿರದ ಒಂಬೈನೂರ ನಲ್ವತ್ತ ಎರಡರವರೆಗೂ ಅದು ಬ್ರಿಟಿಷರನ್ನು ದೇಶದಿಂದ ಸಂಪೂರ್ಣವಾಗಿ ಓಡಿಸುವ ಬಗ್ಗೆ ಮಾತನಾಡಿರಲಿಲ್ಲ ಯಾವುದೇ ಕಾರಣಕ್ಕೂ ಮಾತನಾಡಿರಲಿಲ್ಲ ಸಾವಿರದ ಒಂಬೈನೂರ ನಲವತ್ತ ಎರಡರಲ್ಲಿ ಎಲ್ಲೆಡೆಯಿಂದ ಸಾವಿರದ ಒಂಬೈನೂರ ನಲವತ್ತ ಎರಡರಲ್ಲಿ ಎಲ್ಲೆಡೆಯಿಂದಲೂ ಬ್ರಿಟಿಷರನ್ನು ಸಂಪೂರ್ಣ ಓಡಿಸುವ ಧ್ವನಿಗಳು ಶಕ್ತವಾಗತೊಡಗಿದಾಗ ಭಾರಿ ಮಟ್ಟದ ಒಂದು ಸಿದ್ಧತೆ ನಡೆದಾಗ ಕಾಂಗ್ರೆಸ್ ಕೂಡ ತನ್ನದೂ ಕೂಡ ಅದೇ ಧ್ವನಿ ಎಂಬಂತೆ ಹೇಳಿತು ಆದರೆ ಕಾಂಗ್ರೆಸ್ ಕೊಟ್ಟ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಘೋಷಣೆಗೆ ಚಾರಿತ್ರಿಕ ಮಹತ್ವ ಸಿಕ್ಕಿತು ಗಾಂಧೀಜಿಯ ಅಹಿಂಸಾ ಸಿದ್ಧಾಂತವನ್ನು ಗಾಂಧೀಜಿಯ ಅಹಿಂಸಾ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತಿದ್ದ ಕಾಂಗ್ರೆಸ್ ಬ್ರಿಟಿಷರು ನಡೆಸುತ್ತಿದ್ದ ಹಿಂಸಾಕಾಂಡಗಳನ್ನು ಬ್ರಿಟಿಷರು ನಡೆಸುತ್ತಿದ್ದ ಹಿಂಸಾಕಾಂಡಗಳನ್ನು ಬಲವಾಗಿ ವಿರೋಧಿಸಲಿಲ್ಲ ಭಗತ್ ಸಿಂಗ್ ಭಗತ್ ಸಿಂಗ್ ನಂತವರನ್ನು ನೇಣಿಗೆ ಹಾಕಿದಾಗಲೂ ಕಾಂಗ್ರೆಸ್ ಪ್ರತಿಭಟಿಸಿರಲಿಲ್ಲ ಆಗ ಕಾಂಗ್ರೆಸ್ಗಿಂತಲೂ ಭಗತ್ ಸಿಂಗ್ ಮತ್ತವರ ಸಂಗಾತಿಗಳನ್ನು ಎಲ್ಲ ಕಡೆಯ ಜನರು ಎಲ್ಲ ಕಡೆಯ ಜನರು ಭಾರೀ ಮಟ್ಟದಲ್ಲಿ ಬೆಂಬಲಿಸುತ್ತಿದ್ದರು ಅದಕ್ಕಾಗಿ ಭಗತ್ ಸಿಂಗರನ್ನು ಯಾರಿಗೂ ತಿಳಿಯದಂತೆ ಯಾರಿಗೂ ತಿಳಿಯದಂತೆ ನೇಣಿಗೆ ಹಾಕಿ ಕೊನೆಗೆ ಅವರ ಶವವನ್ನು ಕೂಡ ವರಿಸುದಾರರಿಗೆ ನೀಡದೆ ಸುಟ್ಟು ಹಾಕಿದ್ದರು ಬ್ರಿಟಿಷರು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರ ಮಧ್ಯರಾತ್ರಿ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರ ಮಧ್ಯರಾತ್ರಿ ಇದೇ ಕಾಂಗ್ರೆಸ್ ಪಕ್ಷದ ಕೈಗೆ ಬ್ರಿಟಿಷರು ಅಧಿಕಾರವನ್ನು ಹಸ್ತಾಂತರಿಸುತ್ತಾರೆ ಮೊದಲ ಪ್ರಧಾನಿಯಾಗಿ ಮೊದಲ ಪ್ರಧಾನಿಯಾಗಿ ಕಾಶ್ಮೀರದ ಕಾಶ್ಮೀರದ ಪಂಡಿತ ಸಮುದಾಯದ ಪಂಡಿತ ಸಮುದಾಯದ ಜವಾಹರ್ ಲಾಲ್ ನೆಹರು ಅಧಿಕಾರವನ್ನು ಹಿಡಿತಾರೆ ಅಧಿಕಾರದ ಸೂತ್ರವನ್ನ ಹಿಡಿತಾರೆ ಎರಡರಲ್ಲಿ ನಡೆದ ಬ್ರಿಟಿಷ್ ನಂತರದ ಭಾರತದ ಮೊದಲ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಸರ್ಕಾರ ರಚಿಸಲು ಆಯ್ಕೆಯಾಗ್ತದೆ ಬ್ರಿಟಿಷರು ಈ ದೇಶ ಬಿಟ್ಟು ತೊಲಗಿದಾಗ ಪ್ರತ ಬಾರಿ ಈ ದೇಶಕ್ಕೆ ಚುನಾವಣೆ ನಡೆದಾಗ ಕಾಂಗ್ರೆಸ್ ಭರ್ಜರಿಯಾಗಿ ಆಯ್ಕೆಯಾಗ್ತದೆ ಭಾರತದಲ್ಲಿ ಅತಿ ಹೆಚ್ಚು ಕಾಲ ಭಾರತದಲ್ಲಿ ಅತಿ ಹೆಚ್ಚು ವರ್ಷಗಳ ಕಾಲ ಅಧಿಕಾರದಲ್ಲಿರುತ್ತಾ ಬಂದ ಪಕ್ಷವೆಂದರೆ ಅದು ಕಾಂಗ್ರೆಸ್ ಪಕ್ಷ ಜೊತೆಗೆ ಭಾರತ ಇಂದು ಎದುರಿಸ್ತಿರುವ ಭಾರತ ಇಂದು ಎದುರಿಸ್ತಿರುವ ಜಾತಿ ದೌರ್ಜನ್ಯಗಳು ಜಾತಿ ದೌರ್ಜನ್ಯಗಳು ಕೋಮುವಾದಿ ದೌರ್ಜನ್ಯಗಳು ಅಂತಾರಾಷ್ಟ್ರೀಯ ಕಾರ್ಪೊರೇಟರ್ ಸಂಸ್ಥೆಗಳು ಭಾರತದ ಜನಸಾಮಾನ್ಯರನ್ನ ಎಲ್ಲೆಡೆ ಎಲ್ಲ ಕಡೆಗಳಿಂದ ಒಳ್ಳೆ ಹೊಡೆಯುವಂತಹ ಸ್ಥಿತಿ ಬರಲು ಪ್ರಧಾನ ಕಾರಣವೇ ಕಾಂಗ್ರೆಸ್ ಆಗಿದೆ ಎಂದರೆ ಸುಳ್ಳೇನೂ ಅಲ್ಲ ನಾವೇನೋ ಹೇಳಿದ್ರು ಕೂಡ ಅದು ಸುಳ್ಳಲ್ಲ ಚರಿತ್ರೆ ಹೇಳ್ತಾ ಇದೆ ಅದು ಜನರನ್ನು ಒಡೆಯುತ್ತಾ ಅದು ಜನರನ್ನು ಒಡೆಯುತ್ತಾ ದಮನಿಸುತ್ತಾ ಕೊಳ್ಳೆ ಹೊಡೆಯುತ್ತ ಆಡಳಿತ ನಡೆಸುವುದರಲ್ಲಿ ಇತರ ಎಲ್ಲ ರಾಜಕೀಯ ಪಕ್ಷಗಳಿಗಿಂತಲೂ ಚೆನ್ನಾಗಿ ಪಳಗಿರುವ ಪಕ್ಷವೆಂದು ಈಗಾಗಲೇ ಭಾರತದ ಜನಸಾಮಾನ್ಯರಿಗೆ ಗೊತ್ತಾಗಿದೆ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇದೆ ಮೊನ್ನೆ 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 ನಡೆದ ಚುನಾವಣೆಯನ್ನು ನೀವು ಗಮನಿಸಿದರೆ ಭಾರತದಲ್ಲಿ ಮುಂದೆ ಕಾಂಗ್ರೆಸ್ ಪಕ್ಷದ ಪ್ರಾಬಲ್ಯ ನಗಣ್ಯವನ್ನ ನಗಣ್ಯವೆನ್ನುವ ಮಟ್ಟಕ್ಕೆ ಇಳಿದಿದೆ ಅನೇಕ ಸಾವಿರದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಕಾಂಗ್ರೆಸ್ನ ಪತನ ಪ್ರಾರಂಭವಾಗಿದೆ ಮೊನ್ನೆ ಮೊನ್ನೆ ನಡೆದ ಅನೇಕ ಐದು ರಾಜ್ಯಗಳ ಚುನಾವಣೆಯನ್ನು ನಾವು ಗಮನಿಸಿದಾಗಲೂ ಕೂಡ ಕಾಂಗ್ರೆಸ್ನ ಪ್ರಾಬಲ್ಯ ನಗಣ್ಯವೆನ ಮಟ್ಟಕ್ಕೆ ಇಳಿದಿದೆ ಜನ ವಿರೋಧಿ ನೀತಿ ಜನ ವಿರೋಧಿ ನೀತಿ ಭ್ರಷ್ಟಾಚಾರ ಪಕ್ಷದೊಳಗಿನ ಬಿರುಕು ಸ್ವಾರ್ಥ ದುರ್ಬಲ ನಾಯಕತ್ವ ದುರ್ಬಲ ನಾಯಕತ್ವ ಪಕ್ಷವನ್ನು ಅಂತಿಮ ಯಾತ್ರೆಗೆ ಸಿದ್ಧತೆಯಾಗುವಂತಿದೆ ದೇಶದ ಯಾವುದೇ ಮೂಲೆಗೆ ಹೋದರೂ ನೀವು ಚುನಾವಣೆ ನಡೆದ ಸಂದರ್ಭದಲ್ಲಿ ದೇಶದ ಯಾವುದೇ ಮೂಲೆಗೆ ಹೋದರೂ ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರತಿಯೊಂದು ಕ್ಷೇತ್ರದಲ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ನಲ್ಲೇ ಎದುರ ಎದುರಾಳಿಯಾಗಗಳಾಗಿರ್ತಾರೆ ಮತ್ತು ಸ್ವಾರ್ಥಕ್ಕಾಗಿ ಅವರು ಎದುರಾಳಿಯ ಅಭ್ಯರ್ಥಿಗೆ ನೆರವಾಗುತ್ತಾರೆ ನಾವು ಇದು ಕಾಣುವಂತದ್ದು ಒಟ್ಟಾರೆ ಕಾಂಗ್ರೆಸ್ನ ಎಲ್ಲ ಬಣ್ಣಗಳು ಜನರ ಮುಂದೆ ಬಯಲಾಗಿ ಕೂತಿರುವಾಗ ಪಕ್ಷದ ನಾಯಕತ್ವವು ಇನ್ನೂ ಸರಿಯಾದ ಪಾಠವನ್ನ ಕಲಿಯದಿದ್ದರೆ ಪಕ್ಷದ ನಾಯಕತ್ವವು ಇನ್ನೂ ಸರಿಯಾದ ಪಾಠವನ್ನ ಕಲಿಯದಿದ್ದರೆ ಪ್ರಾಮಾಣಿಕವಾಗಿ ಆತ್ಮಾವಲೋಕನಕ್ಕೆ ಮುಂದಾಗದಿದ್ದರೆ ಪ್ರಾಮಾಣಿಕವಾಗಿ ಆತ್ಮಾವಲೋಕನಕ್ಕೆ ಮುಂದಾಗದಿದ್ದರೆ ಅದು ಭಾರತದಲ್ಲಿ ತನ್ನ ಹೆಸರನ್ನೇ ಕಳೆದುಕೊಂಡು ಅಂತಿಮ ಯಾತ್ರೆಗೆ ಮುಂದಾಗುತ್ತದೆ ಎನ್ನುವುದರಲ್ಲಿ ಯಾವ ಸಂಶಯವೂ ಬೇಡ ದೊಡ್ಡ ಆಲದ ಮರವಾಗಿ ಭಾರತದ ರಾಷ್ಟ್ರೀಯ ಪಕ್ಷಗಳಲ್ಲಿ ದೊಡ್ಡ ಆಲದ ಮರವಾಗಿ ಬೆಳೆದಿದ್ದ ಕಾಂಗ್ರೆಸ್ ಪಕ್ಷ ಇಂದು ನಸಿಸ್ತಿರುವುದು ದೊಡ್ಡ ದುರಂತವೇ ಸರಿ ಇದೇ ಈ ವಾರದ ವಿಶೇಷ ಉತ್ತಮ ಸಮಾಜಕ್ಕಾಗಿ ಉತ್ತಮ ಸಮಾಜಕ್ಕಾಗಿ ದಿಟ್ಟ ನೇರ ವಿಶ್ಲೇಷಣೆಗಾಗಿ ನೀವು ನೋಡ್ತಾ ಇರಿ ದಿವಾಣ ಪಂಚ್ ಯೂಟ್ಯೂಬ್ ಚಾನಲ್ ನಿಮಗೆಲ್ಲರಿಗೂ ವಂದನೆಗಳು